ಹಲೋ ಗುಡ್ ಆಫ್ಟರ್ನೂನ್ ಟು ಆಲ್ ಆಫ್ ಯು ಐ ಆಮ್ ಪ್ರೊಫೆಸರ್ ಇನ್ ಡಾಕ್ಟರ್ ಪಿ ಸುರೇಂದ್ರಪಾಧ್ಯ ಸ್ಪೀಕಿಂಗ್ ಫ್ರಮ್ ಬ್ಯಾಂಗ್ಳೂರ್ ಈಗ ನಿಮಗೆ ಕೃಷ್ಣಮೂರ್ತಿ ಪದ್ಧತಿಯ ಒಂದು ಜಾತಕದ ವಿಶ್ಲೇಷಣೆಯನ್ನು ಕುಲಂಕುಷವಾಗಿ ಮಾಡ್ತೇನೆ ನಿಧಾನವಾಗಿ ನೋಡಿ ಇದಕ್ಕೆ ವ್ಯೂಸ್ ಜಾಸ್ತಿ ಕೊಡಬೇಕು ನೀವು ಸುಮ್ಮನೆ ನಿಮ್ಮಷ್ಟಕ್ಕೆ ನೀವು ನೋಡಿ ಬಿಡುವುದಲ್ಲ ಕೃಷ್ಣಮೂರ್ತಿ ಪದ್ಧತಿಯನ್ನು ಅರಗಿಸಿಕೊಳ್ಳಲಿಕ್ಕೆ ಸ್ವಲ್ಪ ತಲೆನೂ ಬೇಕು ಅಲ್ಲಿ ಒಳ್ಳೆದಿರಬೇಕು ಹಾಗೂ ಇಂಟ್ರೆಸ್ಟ್ ಕೂಡ ಇರಬೇಕು ಈಗ ಮೊತ್ತ ಮೊದಲಿಗೆ ಕೃಷ್ಣಮೂರ್ತಿ ಪದ್ಧತಿಯಲ್ಲಿ ಕುಂಡಲಿಯನ್ನು ಲಗ್ನ ಚಾರ್ಟ್ ಕಸ್ಪ್ ಚಾರ್ಟ್ ಅಂತೇಳಿ ಆಯಿತಾ ಅದರಲ್ಲಿ ಪ್ಲಾನೆಟ್ ಪೊಸಿಷನ್ಸ್ ಇಲ್ಲಿ ಕೊಟ್ಟಿರ್ತಾರೆ ನೋಡಿ ಫಸ್ಟ್ ಲಗ್ನ ಚಾರ್ಟಲ್ಲಿ ಇವನ ಜಾತಕ ವೃಶ್ಚಿಕ ಲಗ್ನ ಲಗ್ನದಲ್ಲೇ ಚಂದ್ರ ಇದ್ದಾನೆ ಎರಡನೇ ಮನೆ ಖಾಲಿ ಗುರುವಿನ ಮನೆ ಅದು ಧನುರ್ ರಾಶಿ ಮೀನರಾಶಿ ಖಾಲಿ ಕುಂಭರಾಶಿ ಖಾಲಿ ಮೇಷರಾಶಿ ಖಾಲಿ ರಾಶಿ ಖಾಲಿ ಮಿಥುನ ರಾಶಿಯು ಖಾಲಿ ಸೊ ಕಟಕದಲ್ಲಿ ಮಂಗಲ್ ಮತ್ತು ರಾಹು ಆಮೇಲೆ ಸಿಂಹದಲ್ಲಿ ಸೂರ್ಯ ಆಮೇಲೆ ಕನ್ಯಾದಲ್ಲಿ ಬುಧ ಶುಕ್ರ ಗುರು ಶನಿ ನಾಲ್ಕು ಗ್ರಹಗಳು ಬುಧ ಉಚ್ಚ ಶುಕ್ರ ನೀಚ ಸೊ ಭಂಗ ಯೋಗವಾಯಿತು ಆಮೇಲೆ ಗುರು ಶುಕ್ರ ಆರ್ಗ್ಯುಮೆಂಟೇಟಿವ್ ಗುರು ಬುಧ ಶತ್ರುಗಳು ಶುಕ್ರ ಬು ಗುರು ಶತ್ರುಗಳು ಶನಿ ಕೂಡ ಉಚ್ಚಾರೋಹಿ ಆಯಿತಾ ಆಮೇಲೆ ಹನ್ನೆರಡನೇ ಮನೆ ಖಾಲಿ ತುಲಾರಾಶಿ ಖಾಲಿ ಪರಾಶರ ಹೇಳುವುದಾದರೆ ಭಾಳ ಆಗಿ ಹೇಳ್ತೇನೆ ನಾನು ಆದರೆ ಈಗ ನಾನು ಕೃಷ್ಣಮೂರ್ತಿ ಪದ್ಧತಿಯನ್ನು ಇಟ್ಕೊಂಡಿದ್ದೇನೆ ಇಲ್ಲಿಗೆ ನೋಡಿದರೆ ನಮ್ಮ ಕೇತು ಮತ್ತು ರಾಹು ಒಳಗಡೆ ಎಲ್ಲ ಪ್ಲಾನೆಟ್ಸ್ ಇದೆ ಇದು ಒಂದು ರೀತಿಯಲ್ಲಿ ಇಂಬ್ಯಾಲೆನ್ಸ್ಡ್ಡು ಜಾತಕ ಅಂತ ಹೇಳ್ಬೋದು ಕಾಳಸರ್ಪ ಜಾತಕ ಅಂತಲೂ ಹೇಳ್ಬೋದು ಕೆಲವರು ಹೇಳ್ತಾರೆ ಕೇತು ಟು ರಾಹು ಇದ್ರೆ ಅಲ್ಲ ಅಂತ ಆದರೆ ಸುರೇಶ್ ರೀಮಾಳಿಯವರ ಶಿಷ್ಯ ನಾನಾಂದ ಅವರು ಹೇಳಿದ್ದನ್ನು ಶಿರಸಿ ಹೇಳ್ತೇನೆ ಅವರ ಪ್ರಕಾರ ರಾಹು ಟು ಆಗಲಿ ಕೇತುಟು ರಾಹು ಆಗಲಿ ಅದು ಕಾಳಸರ್ಪ ದೋಷ ಯಾಕಂದರೆ ಒಂದೇ ಕಡೆಯಲ್ಲಿ ಎಲ್ಲ ಪ್ಲ್ಯಾನೆಟ್ಸ್ ಇದ್ದರೆ ಒಂದು ತಕ್ಕಡಿ ಕೆಳಗೆ ಹೋಗಲೇಬೇಕು ಮತ್ತೊಂದು ತಕ್ಕಡಿ ಮೇಲಕ್ಕೆ ಹೋಗಲೇಬೇಕು ಇದೇ ರೀತಿಯಲ್ಲಿ ಇವರ ಜೀವನದಲ್ಲಿ ಕೂಡ ಅದೇ ರೀತಿ ಒಂದು ಸಾರಿ ಢಂ ಅಂತೇಳಿ ಕೆಳಗಡೆ ಬೀಳುವುದು ಉಂಟು ಓಕೆ ಈಗ ಓವರ್ ಆಲ್ ನೀವು ನೋಡಿದರೆ ಏನು ಅನಿಸುತ್ತೆ ಸಪ್ತಮಾಧಿಪತಿ ಹೋಗಿ ಶುಕ್ರ ಸಪ್ತಮಾಧಿಪತಿ ಶುಕ್ರ ಲಾಭದಲ್ಲಿ ಕೂತಿದ್ದಾರೆ ಅಂದರೆ ಹೆಂಡತಿ ಬಂದ ಮೇಲೆ ಇವರಿಗೆ ಲಾಭ ಸಿಂಪಲ್ ಬುಧ ಲಾಭದಲ್ಲಿ ಕೂತಿದ್ದಾನೆ ಅಂದರೆ ಬಿಸ್ನೆಸ್ ಏನಾದರೂ ಮಾಡಿದರೆ ಲಾಭ ಗುರು ಲಾಭದಲ್ಲಿ ಕೂತಿದ್ದಾನೆ ಅಂದರೆ ಏನಾದರೂ ಒಳ್ಳೆಯ ಕೆಲಸಗಳನ್ನು ಮಾಡಿದರೆ ಅವನಿಂದ ಅವನಿಗೆ ಲಾಭ ಶನಿ ಲಾಭದಲ್ಲಿ ಕೂತಿದ್ದ ಉಚ್ಚಾರವಾಗಿ ಶನಿ ಕರ್ಮಕಾರಕನಾದ ಶನಿ ಲಾಭದಲ್ಲಿ ಕೂತಿದ್ದಾನೆ ಅಂದರೆ ಇವನು ಕಷ್ಟಪಟ್ಟು ಕಠಿಣವಾಗಿ ಕೆಲಸ ಮಾಡಿದರೆ ಲಾಭ ಕೇತು ಮೂರನೇ ಮನೆಯಲ್ಲಿ ಇರೋದು ಭಾಳ ಒಳ್ಳೆಯದು ಆಮೇಲೆ ಇವನಿಗೆ ರಾಹು ಒಂಬತ್ತರಲ್ಲಿದ್ದಾನೆ ಭಾಳ ಒಳ್ಳೆಯದು ಓಕೆ ಮಂಗಲ್ ಒಳ್ಳೆ ಒಂಬತ್ತರಲ್ಲಿ ಒಂದು ರೀತಿಯಲ್ಲಿ ಪ್ರಾಪರ್ಟಿ ಮಾಡಬಹುದು ಆದರೆ ಸ್ವಲ್ಪ ಜಿಜ್ಞಾಸೆ ಇರ್ತದೆ ಲಿಟಿಗೇಷನ್ ಬರಬಹುದು ರಾಹು ಇರೋದ್ರಿಂದ ಕಸ್ಪು ಚಾರ್ಟ್ ನಾವು ಕೃಷ್ಣಮೂರ್ತಿ ಪದ್ಧತಿಯಲ್ಲಿ ಹೇಳ್ತೇವೆ ಕಸ್ಪ್ ಈಗ ಲಗ್ನ ಎಷ್ಟು ಡಿಗ್ರಿ ಇದೆ ಹದಿನೇಳು ಡಿಗ್ರಿ ನಲವತ್ತೆಂಟು ನಿಮಿಷ ಅದು ವೃಶ್ಚಿಕ ಲಗ್ನ ಒಂದು ಎರಡನೇ ಮನೆ ನೋಡಿ ಕೇತು ಎರಡಕ್ಕೆ ಬಂದ ರಾಹು ಎಷ್ಟಕ್ಕೆ ಹೋದ ಹೋದ ಸೋ ನೀವು ಇದನ್ನು ನೋಡಬೇಕು ಆಯಿತಾ ಸೊ ಕಸ್ಪ್ ಆದರೆ ಇದು ಸೆಕೆಂಡ್ ಕಸ್ಪಲ್ಲಿ ಕೇತು ಬರ್ತಾನೆ ಎಂಟನೇ ಮನೆ ಎಂಟನೇ ಕಸ್ಪ್ ಮಂಗಲ್ ಮತ್ತು ರಾಹು ಆಮೇಲೆ ಒಂಬತ್ತನೇ ಕಸ್ಪ್ ಸೂರ್ಯ ಹತ್ತನೇ ಕಸ್ಪ್ ಬೃಹಸ್ಪತಿ ಬುಧ ಶನಿ ನೋಡಿ ಎಲ್ಲ ಚೇಂಜ್ ಆಯಿತಾ ಹನ್ನೊಂದನೇ ಕಸ್ಪಲ್ಲಿ ಶುಕ್ರ ಹನ್ನೆರಡನೇ ಕಸ್ಪಲ್ಲಿ ಚಂದ್ರ ನೋಡಿ ಇಲ್ಲಿ ಲಗ್ನದಲ್ಲಿ ಚಂದ್ರ ಅಲ್ಲಿ ವ್ಯಯದಲ್ಲಿ ಚಂದ್ರಕ್ಕೆ ಹೋಗ್ಬಿಟ್ಟು ಕಸ್ಪ್ ಓಕೆ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಈಗ ಫಸ್ಟ್ ಕಸ್ಪ್ ವೃಶ್ಚಿಕ ಲಾರ್ಡ್ ಯಾರು ಮಂಗಲ್ ಹದಿನೇಳು ಡಿಗ್ರಿ ನಲವತ್ತೆಂಟು ನಿಮಿಷ ನಕ್ಷತ್ರ ಜ್ಯೇಷ್ಠ ಒಂದು ಸೊ ನಕ್ಷತ್ರ ಲಾರ್ಡ್ ಯಾವುದು ಬುಧ ಆಯಿತು ಸಬ್ ಲಾಡ್ ಯಾವುದು ಬುಧನೆ ಸಬ್ ಸಬ್ ಲಾಡ್ ರಾಹು ನಮಗೆ ಕೃಷ್ಣಮೂರ್ತಿ ಪದ್ಧತಿಯಲ್ಲಿ ಸಬ್ ಲಾಡ್ ಬಹಳ ಇಂಪಾರ್ಟೆಂಟ್ ಓಕೆ ರಾಷ್ಟ್ರಾಧಿಪತಿ ಒಂದು ಇಪ್ಪತ್ತೈದು ಪರ್ಸೆಂಟ್ ಕೊಟ್ಟರೆ ನಕ್ಷತ್ರ ಲಾಡ್ ನಮಗೆ ಒಂದು ಎಪ್ಪತ್ತೈದು ಪರ್ಸೆಂಟ್ ಕೊಡ್ತಾನೆ ಅದೇ ಸಬ್ ಲಾಡ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡ್ತಾನೆ ಅಂತೇಳಿ ಎರಡನೇ ಮನೆ ಯಾವುದು ಮಾತು ಫ್ಯಾಮಿಲಿ ಆಮೇಲೆ ಏನು ಕುಟುಂಬ ಫ್ಯಾಮಿಲಿ ಸಾರಿ ಕುಟುಂಬ ಫ್ಯಾಮಿಲಿ ಅಂದ್ರೆ ಒಂದೇ ಕುಟುಂಬ ಹಾಗೂ ಮಾತು ಆಮೇಲೆ ಬ್ಯಾಂಕ್ ಬ್ಯಾಲೆನ್ಸ್ ಓಕೆ ಎರಡನೇ ಮನೆಗೆ ನಕ್ಷತ್ರ ಲಾರ್ಡ್ ಯಾರಾಯಿತು ರಾಶಿ ಲಾರ್ಡ್ ಅವನು ಗುರು ಆದರೆ ನಕ್ಷತ್ರ ಲಾರ್ಡ್ ಶುಕ್ರ ಯಾಕಂದರೆ ಪೂರ್ವಾಷಾಢ ನಕ್ಷತ್ರದಲ್ಲಿದ್ದಾನೆ ಸಬ್ ಲಾರ್ಡ್ ಚಂದ್ರ ಸಬ್ ಸಬ್ ಲಾರ್ಡ್ ರಾಹು ಆಯಿತಾ ಸೊ ಇದನ್ನು ನಾನು ಪ್ರತಿಯೊಂದು ಓದಿ ಹೇಳುವುದಿಲ್ಲ ನೀವು ನೋಡ್ಕೊಳ್ಳಿ ಇಲ್ಲಿ ಇದು ಕೊಟ್ಟಿದ್ದೇನೆ ಆಮೇಲೆ ನೋಡಿ ಇದು ಇಂಪಾರ್ಟೆಂಟ್ ಗೃಹ ಸಿಗ್ನಿಫಿಕೇಷನ್ಸ್ ಇಲ್ಲಿ ನಿಮಗೆ ಆಗಿ ಹೇಳ್ತೇನೆ ಹಿಂದೆ ಹೇಳಿದ್ದೆ ನಾನು ಆದರೂ ಕೂಡ ಈಗ ನಿಮಗೆ ಇಲ್ಲಿ ಹೇಳ್ತೇನೆ ನೋಡಿ ಈ ಕುಂಡಲಿ ನೋಡಿ ಕಸ್ಪು ಕುಂಡಲಿಯಲ್ಲಿ ನೋಡಿ ಓಕೆ ಕಸ್ಪ್ ಕುಂಡಲಿಯಲ್ಲಿ ಏನಿದೆ ರಾಹು ಇದು ಸೂರ್ಯ ಸೂರ್ಯ ಎಷ್ಟನೇ ಕಸ್ಪಲ್ಲಿದ್ದಾನೆ ಸೂರ್ಯ ಇಲ್ಲಿ ಲಗ್ನದಿಂದ ಎಂಟನೇ ಕಸ್ ಎಂಟು ಯಾವನೆಯ ಅಧಿಪತಿ ಒಂಬತ್ತನೇ ಮನೆ ಅಧಿಪತಿ ಅಲ್ಲ ಹತ್ತನೇ ಮನೆ ಅಧಿಪತಿ ಸೊ ಒಂಬತ್ತರಲ್ಲಿದ್ದಾನೆ ಓಕೆ ಸೂರ್ಯ ಒಂಬತ್ತು ಒಂಬತ್ತು ಹತ್ತು ಅವನಿಗೆ ಬರಬೇಕಾದ ಇದು ಸೂರ್ಯನ ನಕ್ಷತ್ರ ಲಾರ್ಡ್ ಯಾವುದು ನೋಡಿ ಸೂರ್ಯ ನೋಡಿ ಲಿಯೋ ನಕ್ಷತ್ರ ಪೂರ್ವ ಪಾಲ್ಗುಣಿ ಓಕೆ ನಕ್ಷತ್ರ ಲಾರ್ಡ್ ಶುಕ್ರ ಸೊ ಸಬ್ ಸಬ್ಲಾರ್ ರಾಹು ಓಕೆ ಸಬ್ ಲಾರ್ಡ್ ರಾಹು ಸೊ ನಕ್ಷತ್ರ ಲಾರ್ಡ್ ಶುಕ್ರ ಆದ್ದರಿಂದ ಶುಕ್ರ ಎಲ್ಲಿದ್ದಾನೆ ನೋಡಿ ಶುಕ್ರ ಏಳು ಮತ್ತೆ ಹನ್ನೊಂದು ಓಕೆ ಶುಕ್ರ ಏಳು ಮತ್ತೆ ಹನ್ನೊಂದು ಸೊ ಇಲ್ಲಿ ನೋಡಿ ಏಳು ಹನ್ನೊಂದು ಬಂತಾ ಆಮೇಲೆ ಒಂಬತ್ತು ಹತ್ತು ಬಂತ ಹನ್ನೆರಡು ಯಾಕೆ ಬಂತು ಶುಕ್ರ ಹನ್ನೆರಡನೇ ಮನೆ ಅಧಿಪತಿ ನೋಡಿ ಇಲ್ಲಿ ಶುಕ್ರ ಹನ್ನೊಂದರಲ್ಲಿ ಇರುವ ಆದರೆ ಅಧಿಪತಿ ನೋಡಿ ಏಳು ಮತ್ತು ಹನ್ನೆರಡನೇ ಮನೆ ಅಧಿಪತಿ ಲಾರ್ಡ್ಸ್ ಆಫ್ ಸೆವೆನ್ ಆ್ಯಂಡ್ ಟ್ವೆಲ್ ಸೊ ಶುಕ್ರನಿಗೆ ಸೆವೆನ್ ಸಾರಿ ಫಸ್ಟ್ ಎಲ್ಲಿದ್ದಾನೆ ಲೆವೆನ್ ಯಾವ ಮನೆ ಅಧಿಪತಿ ಸೆವೆನ್ ಆ್ಯಂಡ್ ಟ್ವೆಲ್ವ್ ಅದಕ್ಕೆ ಸೂರ್ಯನಿಗೆ ಈಗ ಚಂದ್ರನಿಗೆ ನೀವು ಹೇಳಿ ನೋಡೋಣ ಚಂದ್ರನಿಗೆ ನೀವು ಹೇಳೋದಾದರೆ ಏನು ಚಂದ್ರನು ಎಲ್ಲಿದ್ದಾನೆ ಹನ್ನೆರಡನೇ ಮನೆಯಲ್ಲಿ ಟ್ವೆಲ್ತ್ ಕಸ್ ಟ್ವೆಲ್ ಯಾವ ಮನೆ ಅಧಿಪತಿ ಒಂಬತ್ತನೇ ಮನೆ ಮನೆ ಅಧಿಪತಿ ಸೊ ಹನ್ನೆರಡು ಮತ್ತು ಒಂಬತ್ತು ಖಾಯಂ ಆಯ್ತಾ ಆಮೇಲೆ ಚಂದ್ರನಿಗೆ ನಕ್ಷತ್ರ ಲಾಡ್ ಯಾವುದು ಶನಿ ನೋಡಿ ಸೊ ಆವಾಗ ಶನಿದು ಹಾಕಬೇಕು ಅವರು ಹಾಕೋದು ಹಾಗೆ ಶನಿ ಎಲ್ಲಿದ್ದಾನೆ ಇಲ್ಲಿ ನೋಡಿ ಹತ್ತು ಯಾವ ಮನೆ ಅಧಿಪತಿ ಇಲ್ಲಿ ಲಗ್ನದಿಂದ ಮೂರು ಮತ್ತೆ ನಾಲ್ಕು ಸೊ ಮೂರು ನಾಲ್ಕು ಹತ್ತು ಆಮೇಲೆ ಒಮ್ಮ ಒಂಬತ್ತು ಹನ್ನೆರಡು ಹೌದಾ ನೋಡಿ ಇಲ್ಲಿ ನೋಡಿ ಚಂದ್ರ ನೋಡಿ ಈಗ ಸಿ ಚಂದ್ರ ಮೂರು ನಾಲ್ಕು ನೋಡಿ ಮೂರು ನಾಲ್ಕು ಹತ್ತು ಒಂಬತ್ತು ಹನ್ನೆರಡು ನೋಡಿ ಕರೆಕ್ಟ್ ಆಯ್ತಾ ಆಯ್ತಾ ಈಗ ಶನಿದು ಇಲ್ಲಿ ನೋಡಿ ಶನಿದು ಈಗ ಶನಿ ಹಾಂ ಶನಿ ಎಲ್ಲಿದ್ದಾನೆ ಇಲ್ಲಿ ಹತ್ತನೇ ಮನೆಯಲ್ಲಿದ್ದಾನೆ ಪದ ಶನಿ ಎಲ್ಲಿದ್ದಾನೆ ಹತ್ತನೇ ಮನೆಯಲ್ಲಿದ್ದಾನೆ ಆದರೆ ಮೂರು ಮತ್ತು ನಾಲ್ಕರ ಅಧಿಪತಿ ಇಲ್ಲಿ ಮಾತ್ರ ಇವರು ಬರೇ ಮೂರು ನಾಲ್ಕು ಅಂತ ಹಾಕಿದ್ದಾರೆ ಆ್ಯಕ್ಚುಲಿ ಹತ್ತು ಕೂಡ ಹಾಕಬೇಕು ನಮ್ಮ ಪ್ರಕಾರ ಯು ಆರ್ ಟು ಆ್ಯಡ್ ಟೆನ್ ಆಲ್ಸೋ ಓಕೆ ಸೊ ಶನಿಗೆ ಶನಿಯ ನಕ್ಷತ್ರದ ಲಾರ್ಡ್ ಚಂದ್ರ ನೋಡಿ ಸೊ ಚಂದ್ರನ ಇದು ಹಾಕಬೇಕಾಗುತ್ತೆ ಚಂದ್ರನ ಯಾವುದು ನೋಡಿ ಅದು ಕೂಡ ಬರುತ್ತದೆ ಚಂದ್ರನಿಗೆ ನಾವು ಏನು ಹಾಕಿದ್ದೇವೆ ಹೇಳಿ ಬರೀ ಎಲ್ಲಿರುವುದು ಹೇಳಿ ಮಾತ್ರ ಚಂದ್ರ ಈಸ್ ನೈನ್ ಆ್ಯಂಡ್ ಟ್ವೆಲ್ ನೈನ್ ಆ್ಯಂಡ್ ಟ್ವೆಲ್ವ್ ಹಾಕಬೇಕಾಗುತ್ತೆ ಸೊ ಶನಿಗೆ ಮೂರು ನಾಲ್ಕು ಹತ್ತು ನೈನ್ ಆ್ಯಂಡ್ ಟ್ವೆಲ್ ಮೂರು ನಾಲ್ಕು ಹತ್ತು ನೈನ್ ಆ್ಯಂಡ್ ಟ್ವೆಲ್ ಇಲ್ಲಿ ಯಾಕೆ ಹಾಕಿಲ್ಲ ಅನ್ನೋದ್ರ ಬಗ್ಗೆ ನಂಗೆ ಗೊತ್ತಿಲ್ಲ ಆಯಿತಾ ಸೊ ಅದು ನೀವು ಹಾಕಲೇಬೇಕಾಗತ್ತೆ ಓಕೆ ಸೊ ಆಮೇಲೆ ಅದೇ ರೀತಿ ಉಳ್ದೆಲ್ಲ ನಿಮಗೆ ಹಾಕ್ಬೇಕಾಗತ್ತೆ ಏನೆಲ್ಲ ಈಗ ಕೇತು ಟೂ ನೈನ್ ಟೆನ್ ರಾಹುಗೆ ಮಾತ್ರ ನೋಡಿ ಪ್ಲಾನ್ ರಾಶಿಯಲ್ಲಿ ಎಲ್ಲಿದ್ದಾನೆ ನೋಡಿಕೊಳ್ಳಿ ರಾಶಿಯಲ್ಲಿ ಅವನ ರಾಹು ಎಲ್ಲಿದ್ದಾನೆ ನೋಡಿ ರಾಶಿಯಲ್ಲಿ ಆತ ಒಂಬತ್ತನೇ ಮನೆಯಲ್ಲಿದ್ದಾನೆ ರಾಹು ನಾಟ್ ಕಸ್ಪು ನೋಡಬೇಡಿ ಒಂಬತ್ತನೇ ಮನೇಲಿ ಇದ್ದಾನೆ ಅವನ ಜೊತೆಯಲ್ಲಿ ಯಾರು ಮಂಗಲ್ ಇದ್ದಾನೆ ಸೊ ಒಂಬತ್ತು ಮಂಗಲಿಗೆ ಎಷ್ಟೋ ನೋಡಿ ಆರು ಒಂದು ಒಂದು ಆರು ಒಂಬತ್ತು ಒಂಬತ್ತು ಕಾಮನ್ ಐತಲ್ಲ ಒಂದು ಆರು ಒಂಬತ್ತು ಸೊ ರಾಹುಗೆ ನೋಡಿ ಇಲ್ಲಿ ಎಲ್ಲಿದೆ ನೋಡಿ ಹತ್ತು ಮೂರು ನಾಲ್ಕು ಎಂಟು ಹತ್ತು ನೋಡಿ ರಾಹುಗೆ ರಾಹುವಿನ ಇದು ಯಾವುದು ನಕ್ಷತ್ರ ಯಾರು ರಾಹು ಶನಿ ಓಕೆ ಸೊ ಮೂರು ನಾಲ್ಕು ಬರಲೇಬೇಕಾ ಆಮೇಲೆ ಮಂಗಲ್ ಮಂಗಲ್ ನೋಡಿ ಮೂರು ನಾಲ್ಕು ಶನಿದು ಬರಲೇಬೇಕೇ ಆಮೇಲೆ ರಾಹು ಮಂಗಲ್ ಎಷ್ಟು ಮಂಗಲ್ ಆರು ನೋಡಿ ಒಂದು ಮತ್ತೆ ಆರು ಅದು ಬರಬೇಕು ರಾಹುಗೆ ಮಂಗಲ್ ಒಂಬತ್ತಿದೆ ಹಾಂ ಒಂಬ ಆದರೆ ಅಲ್ಲಿ ಕಸ್ಪಲ್ಲಿ ಮಂಗಲ್ ಎಲ್ಲಿದ್ದಾನೆ ನೋಡುವ ಕಸ್ಪಲ್ಲಿ ಮಂಗಲ್ ಎಂಟಲ್ಲಿ ಎಂಟಲ್ಲಿದೆ ನೋಡಿ ಮಂಗಲ್ ಕಸ್ಪಲ್ಲಿ ಎಂಟಲ್ಲಿದೆ ಸೊ ಒನ್ ಸಿಕ್ಸ್ ಒನ್ ಸಿಕ್ಸ್ ರಾಹುಗೆ ಇಲ್ಲಿ ಒಂಬತ್ತು ಒನ್ ಸಿಕ್ಸ್ ಆ್ಯಂಡ್ ತ್ರೀ ಫೋರ್ ಶನಿ ನಕ್ಷತ್ರ ತ್ರೀ ಫೋರ್ ಟೆನ್ ನೋಡಿ ಎಷ್ಟು ಹಾಕಬೇಕು ಇಲ್ಲಿ ನಾವು ಇಲ್ಲಿ ಇದನ್ನ ಇದು ಮಾಡ್ಕೊಂಡ್ರೆ ನಂಬ್ಕೊಂಡ್ರೆ ಹೋಯ್ತು ಸಿ ತ್ರೀ ಫೋರ್ ಟೆನ್ ಪ್ಲಸ್ ಮಂಗಲ್ ಮಂಗಲ್ ಯಾಕೆ ಬಂದ ಅಲ್ಲಿ ಮಂಗಲ್ ಅಂತ ಹೇಳಿ ರಾಹುವಿನ ಜೊತೆಯಲ್ಲಿ ಮಂಗಲ್ ಇರೋದ್ರಿಂದ ಇಲ್ಲಿ ರಾಶಿ ಕುಂಡಲಿಯಲ್ಲಿ ತಿಳ್ಕೊಳ್ಳಿ ರಾಹು ಮತ್ತು ಕೇತುವಿಗೆ ರಾಶಿ ಕುಂಡಲಿಯನ್ನು ನಾವು ತೆಗೆದುಕೊಳ್ಬೇಕಾಗುತ್ತೆ ಓಕೆ ಸೊ ಇದೇ ರೀತಿ ಪೂರ್ಣ ಮಾಡಿ ಆಮೇಲೆ ಕ ಈಗ ಇದಕ್ಕೆ ಹೇಳ್ತೇನೆ ನಿಮಗೆ ಹೇಗೆ ಪ್ರೊಡಿಕ್ಷನ್ ಕೊಡೋದು ಅಂತೇಳಿ ಸಪೋಸ್ ಅವನ ಮದುವೆ ನೋಡಬೇಕಾದ್ರೆ ಏಳನೇ ಮನೆ ನೋಡಬೇಕು ಸೆವೆಂತ್ ಸಬ್ ಸಬ್ಲಾರ್ಡ್ ಶನಿ ಯಾವ ದಶ ಅಲ್ಲಿ ಮದುವೆ ಆಗ್ತಾನೆ ಅಂತೇಳಿ ಓಕೆ ಸೆವೆಂತ್ ಕಸ್ಪಿನ್ ಶನಿ ಶನಿಗೆ ಇಲ್ಲಿ ನೋಡ್ಬೇಕು ಶನಿಗೆ ಸ್ಟಾರ್ ಲಾರ್ಡ್ ಯಾರು ನೋಡಿ ಮೂನ್ ಆ್ಯಂಡ್ ಜುಪಿಟ್ರ್ ಶನಿಗೆ ಸ್ಟಾರ್ ಲಾರ್ಡ್ ಮೂನ್ ಆ್ಯಂಡ್ ಜುಪಿ ಜುಪಿಟ್ರ್ ಸೊ ಇದ್ರಲ್ಲಿ ಕೋಆರ್ಡಿನೇಟ್ಸ್ ತೊಗೊಳ್ಬೇಕಾಗುತ್ತೆ ಶನಿ ಮೂನ್ ಆ್ಯಂಡ್ ಜುಪಿಟ್ರ್ ತಗೊಳ್ಳಿ ಓಕೆ ಸೊ ದ್ಯಾಟ್ ಈಸ್ ದ ವೇ ಆಫ್ ಫೈಂಡಿಂಗ್ ದಿ ಕೋಆರ್ಡಿನೇಟ್ಸ್ ಈಗ ಗುಡ್ ಲಕ್ ನೋಡಬೇಕು ನೈನ್ತ್ ಕಸ್ಪ್ ಮರ್ಕ್ಯೂರಿ ಮರ್ಕ್ಯೂರಿ ನೋಡಿ ನೈನ್ತ್ ಕಸ್ಪಿನ ಸಬ್ ಲಾರ್ಡ್ ಮರ್ಕ್ಯೂರಿ ಸ್ಟಾರ್ ಲಾರ್ಡ್ ಮರ್ಕ್ಯೂರಿ ಆದರೆ ನಾವು ಇಲ್ಲಿ ಮರ್ಕ್ಯೂರಿಗೆ ಇಲ್ಲಿ ಮರ್ಕ್ಯೂರಿಗೆ ಸ್ಟಾರ್ ಲಾರ್ಡ್ ನೋಡಿ ಇಲ್ಲಿ ಯಾವುದು ಮೂನ್ ಮೂನ್ ಸೊ ಇಲ್ಲಿ ಮೂನ್ ಆ್ಯಂಡ್ ಮೂನ್ ತಗೊಳ್ಬೇಕಾಗುತ್ತೆ ಓಕೆ ಮರ್ಕ್ಯೂರಿಗೆ ಯಾವುದು ಅಂತೇಳಿ ಹತ್ತನೇ ಮನೆ ಪ್ರೊಫೆಷನ್ ಟೆಂತ್ ಲಾ ಟೆಂತ್ ಪ ಕಸ್ಪಿನ ಇದು ಯಾರು ರಾಹು ಸಬ್ ಲಾರ್ಡ್ ರಾಹುಗೆ ಇಲ್ಲಿ ನೋಡಿ ರಾಹುಗೆ ಶನಿ ಮತ್ತೆ ಕೇತು ತಗೋಬೇಕು ಓಕೆ ಈ ರೀತಿಯಾಗಿ ನೀವು ಅನಲೈಸ್ ಮಾಡಿ ನೀವು ಪ್ರೆಡಿಕ್ಷನ್ ಕೊಡಬೇಕು ಇಷ್ಟನ್ನು ಹೇಳಿ ಇಲ್ಲಿಗೆ ಮುಗಿಸ್ತೇನೆ ಧನ್ಯವಾದಗಳು ನಮಸ್ಕಾರ